नमस्कार वीक्षकरे अमोघ वार्ते स्वागत ना यशुराज क्षण अपडेट्स ऐन नोड़ बनी तुमकूर जनते संक्रांति गिफ्ट नीडिदे राज्य सरकार हाउदु तुमकूर नगर प्रमुख रस्तियाद बीएच रस्ते त्रिविध दासोहिगळ हेसरु नामकरण माडुवंते अधिकृत आदेश नीडिदे नगरदोळगे हादु होगिरुव राष्ट्रीय हेद्दारी 206 र बटवाडी एपिएंसियिंद गुब्बिगेटवरेगिन हेद्दारी डाक्टर श्री श्री शिवकुमार महास्वामिगळ रस्ते एंदु नामकरण माडिदु सरकारद नगराभिवृद्धि इलाके अधीन कार्यदर्शि आदेश होरडिसिद्दारे 2016 ರಲ್ಲಿ ತುಮಕೂರು ಮಹಾನಗರ ಪಾಲಿಕೆಯಿಂದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಈ ಸಂಬಂಧ ಪ್ರಸ್ತಾವನೆಯನ್ನು ಪರಿಗಣಿಸಿ ನಗರಾಭಿವೃದ್ಧಿ ಇಲಾಖೆ ಆದೇಶವನ್ನು ಹೊರಡಿಸಿದೆ ಹಳೆಯ ವೈಷಮ್ಯ ಹಾಗೂ ಜಮೀನಿನ ವಿಚಾರವಾಗಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಸಂತೆಕಲ್ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ದಾಂಧಲೆ ನಡೆಸಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಸೈಯದ್ ಬಾಬು ಮತ್ತು ಮಕ್ಬೂಲ್ ಕೋಮ್ ಲೇಟ್ ಅಬ್ದುಲ್ ಅಜೀವ್ ರವರಿಗೆ ಜಮೀನು ಮತ್ತು ವಾಸದ ಮನೆಯ ವಿಭಾಗಗಳ ವಿಚಾರದಲ್ಲಿ ಹಲವಾರು ತಿಂಗಳಿನಿಂದ ತಕರಾರು ಇತ್ತು ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುತ್ತದೆ ಹೀಗಿರುವಾಗ ಬೆಳಗ್ಗೆ ಸೈಯದ್ ಬಾಬು ಕುಟುಂಬರೊಂದಿಗೆ ಮನೆಯಲ್ಲಿದ್ದ ಮಕ್ಬೂಲ್ ಸಾದಿಕ್ ಪಾಷಾ ಶಾಬುದ್ದೀನ್ ಬಶೀರಾ ಶಾಜಿಯಾ ಗುಂಪು ಕಟ್ಟಿಕೊಂಡು ಬಂದು ಸಿಸಿ ಕ್ಯಾಮೆರಾಗಳನ್ನು ರಾಡಿನಿಂದ ಹೊಡೆದು ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಒಡೆದು ಹಾಕಿ ಹಲ್ಲೆ ಮಾಡಿ ದಾಂಧಲೆ ನಡೆಸಿದ್ದಾರೆ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಕೇಸನ್ನು ವಾಪಸ್ ಪಡೆಯುವಂತೆ ಒತ್ತಡ ಹೇರಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡುವಂತೆ ಮಾಧ್ಯಮರೊಂದಿಗೆ ಪುತ್ರ ಮುಜಾಹಿದ್ ಅಳಲನ್ನ ತೋಡಿಕೊಂಡಿದ್ದಾರೆ ಸೈಯದ್ ಮುಜಾಹಿದ್ ಸಂತೆಕಲ್ಲಳ್ಳಿ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಸಂತೆಕಲ್ಲಳ್ಳಿ ವಾಸವಾಗಿರುತ್ತೇನೆ ನಿನ್ನೆ ಬೆಳಗ್ಗೆ ಭಾನುವಾರ ನಿನ್ನೆ ಬೆಳಗ್ಗೆ 9 ಗಂಟೆಗೆ ಮನೆಯ ಮೇಲೆ ದಾಳಿ ಮಾಡಿದ್ದು ಸುಮಾರು ಒಂದು 5-6 ಜನ ಬಸೀರಾ ತಾರು ಶಾಜಿಯಾ ಶಾಬುದ್ದೀನ್ ಸಾದಿಕ್ ಮಕ್ಬೂಲ್ ಅವರ ತಾಯಿ ಇವರೆಲ್ಲ ಒಂದೇ ಸಲ ಮನೆಗೆ ನುಗ್ಗಿ ಸಿಸಿ ಕ್ಯಾಮೆರಾಗಳನ್ನು ಹೊಡೆದು ನಮ್ಮ ಮೇಲೆ ಹಲ್ಲೆ ಮಾಡಿರುತ್ತಾರೆ ಮತ್ತು ನಮ್ಮ ತಾಯಿ ತಂಗಿ ಹೆರಿಗೆ ಆಗಿದ್ದು ಅವರಿಗೆ ಕೂಡ ಇದೇ ತರ ಒದ್ದು ಅವರಿಗೆ ಹಲ್ಲೆ ಮಾಡಿರ್ತಾರೆ ನಮ್ಮ ತಂದೆಗೂ ಹಲ್ಲೆ ಮಾಡಿದ್ದಾರೆ ಮತ್ತು ನಮ್ಮ ನಮಗೆ ಮದುವೆ ಆಗಿ ಒಂದು ತಿಂಗಳಾಗಿದೆ ನಮ್ಮ ಮಿಸ್ಸಸ್ ತತ್ತಲ್ಲಿದ್ದ ಒಂದು ತಿಂಗ ಮಂಗಲ್ಯ ಚೈನು ಸುಮಾರು 78,000 ಆಗಿದ್ದು ಅದು ಕೂಡ ಹೋಗಿದೆ ಹಾಕಿ ಈ ಥರ ಎಳೆದಿರೋದು ಆಮೇಲೆ 60,000 ದುಡ್ಡು ಹೋಗಿದೆ ಅದರಲ್ಲಿ ನಮಗೆ ಮತ್ತೆ ಮನೆ ಬಿಡಬೇಕು ಇದು ನಮ್ಮ ಜಾಗಲ್ಲಿದೆ ಅಂತೇಳಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಇದು ಪ್ರಕರಣ ಇದು ಮೂರನೇ ಸಲ ಎರಡು ಸಲ ಪ್ರಕರಣ ಆಗಿದೆ ಚಿಂತಾಮಣಿ ಪೊಲೀಸ್ ಸ್ಟೇಷನಲ್ಲಿ ಆದರೂ ಮತ್ತೆ ಮತ್ತೆ ಬಂದು ನಮ್ಮ ಮನೆ ಹತ್ರನೇ ಇದು ಮಾಡಿ ನಮ್ಮ ಮನೆ ಸೇರೋದು ಅಂತೇಳಿ ಎಲ್ಲ ಸರಿ ಎಲ್ಲ ಬಂದು ಅಟ್ಯಾಕ್ ಮಾಡಿ ಮತ್ತೆ ಎಲ್ಲ ಸಿಸಿ ಕ್ಯಾಮೆರಾಗಳನ್ನು ಹೊಡೆದು ಮನೆಯಲ್ಲ ನುಗ್ಗಿ ಈ ಥರ ಪ್ರಕರಣ ಮಾಡಿದ್ದು ನಮಗೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ ಮತ್ತೆ ನಿನ್ನೆ ಸಂಜೆ 5 ಗಂಟೆಗೆ ಮತ್ತೆ ಬಂದು ಪ್ರಾಣ ಬೆದರಿಕೆ ಹಾಕಿ ಹೋಗಿದ್ದಾರೆ ಅಂದ್ರೆ ಬೆಳಗ್ಗೆ ಅಲ್ಲ ಸಂಜೆ ಎರಡನೇ ಬಾರಿ ಸಹ ಬಂದಿದ್ದಾರೆ ಸರಿ ಸಹ ಬಂದಿದ್ದಾರೆ ಸಂಜೆ 5 ಗಂಟೆಗೆ ಬಂದು ಮನೆ ಆತರ ನಿಂತ್ಕೊಂಡು ಮನೆ ಬಿಟ್ಟಿಲ್ಲ ಅಂದ್ರೆ ಮತ್ತೆಲ್ಲ ಇದು ಮಾಡ್ತೀವಿ ಅಂತೇಳಿ ಸಾಯಿಸ್ತೀವಿ ನಿಮಗೆ ಅಂತೇಳಿ ಪ್ರಾಣ ಬೆದರಿಕೆ ಹಾಕಿದ್ದು ಹಾಕಿ ಹೋಗಿರ್ತಾರೆ ಇದಕ್ಕೆ ನಮ್ಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ಚಿಂತಾಮಣಿ ಸಾರ್ವಜನಿಕ ಆಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ ನನ್ನ ತಂದೆಗೆ ಪ್ರಕರಣ ದಾಖಲಾಗಿದ್ದು ದೂರು ನೀಡಿದಿರಾ ಅಂದ್ರೆ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದು ಮತ್ತೆ ದೂರು ನೀಡಿರ್ತೇವೆ ಆದರೂ ಕೂಡ ಅವರು ಬಂದು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಹಾಕಿದ್ದು ಮತ್ತೆ ನಮಗೆ ಏನನ್ನ ನಮ್ಮ ತಾಯಿ ನಾವೇನು ಇರಲ್ಲ ಮನೆಯಲ್ಲಿ ನಮ್ಮ ತಾಯಿ ತಂಗಿ ಅಕ್ಕ ಇರ್ತಾರೆ ಅವ್ರಿಗೆ ಏನನ್ನ ಆದರೆ ಅವರೇ ಜವಾಬ್ದಾರಿ ಅಂತ ನಮ್ಮ ಪೊಲೀಸ್ ಠಾಣೆ ಗ್ರಾಮದಲ್ಲಿ ದೂರು ನೀಡುತ್ತೇವೆ ಬಶೀರ ಹಾಗೂ ಆಕೆಯ ತಾಯಿ ಕೂಡ ಹಲ್ಲೆ ನಡೆಸಿದ್ದಾರೆ ಎಂದು ದೂರನ್ನ ದಾಖಲಿಸಿದ್ದು ಎರಡು ಕಡೆಯಿಂದ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಆರೋಗ್ಯ ಮತ್ತು ಮುಂಚೂಣಿ ಕಾರ್ಯಕರ್ತರು ಸೇರಿದಂತೆ ಅಸ್ವಸ್ಥತೆ ಹೊಂದಿರುವ 60 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ಮುನ್ನೆಚ್ಚರಿಕೆ ಡೋಸ್ ನೀಡುವ ಅಭಿಯಾನಕ್ಕೆ ಸರ್ಕಾರದ ಆದೇಶದಂತೆ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯ ಅಂಗನವಾಡಿ ಕಾರ್ಯಕರ್ತರಿಗೆ ಮುನ್ನೆಚ್ಚರಿಕಾ ಕೋವಿಡ್ ಲಸಿಕೆ ಹಾಕಿಸುವ ಮೂಲಕ ಜಿಲ್ಲಾಧಿಕಾರಿ ಆರ್ ಲತಾ ಚಾಲನೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಆರೋಗ್ಯ ಮತ್ತು ಮುಂಚೂಣಿ ಕಾರ್ಯಕರ್ತರು ಸೇರಿದಂತೆ ಅಸ್ವಸ್ಥತೆ ಹೊಂದಿರುವ 60 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್-19 ರ ಲಸಿಕೆಯ ಮುನ್ನೆಚ್ಚರಿಕೆ ಡೋಸ್ ನೀಡುವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮುಂಚೂಣಿ ಕಾರ್ಯಕರ್ತರು ಹಾಗೂ 60 ವರ್ಷ ಮೇಲ್ಪಟ್ಟ ಅಸ್ವಸ್ಥತೆ ಹೊಂದಿರುವವರಿಗೆ ಸಹ ವೈದ್ಯರ ಸಲಹೆ ಮೇರೆಗೆ ಕೋವಿಡ್-19 ರ ಮುನ್ನೆಚ್ಚರಿಕೆ ಡೋಸ್ ಲಸಿಕೆ ನೀಡುವ ಅಭಿಯಾನ ಇಂದಿನಿಂದ ರಾಜ್ಯದಾದ್ಯಂತ ಆರಂಭವಾಗಿದ್ದು ಜಿಲ್ಲೆಯಲ್ಲಿಯೂ ಸಹ ಯಶಸ್ವಿಯಾಗಿ ನಡೆಯುತ್ತಿದೆ ಎರಡನೇ ಡೋಸ್ ಪಡೆದ 9 ತಿಂಗಳ ನಂತರ ಕೋವಿಡ್-19 ರ ಲಸಿಕೆ ಮುನ್ನೆಚ್ಚರಿಕೆ ಡೋಸ್ ನೀಡಲಾಗುತ್ತದೆ ಎಂದರು ಮೇಲಿದ್ದಂತ ನಮ್ಮ ನಾಗರಿಕರಿಗೂ ಕೂಡ ಇವತ್ತಿಂದ ನಾವು ಬೂಸ್ಟರ್ ಡೋಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸೊ ಆಸ್ ಆನ್ ಡೇಟ್ ಡ್ಯೂ ಇರೋರು ಸುಮಾರು 8,550 ಜನ ನಮ್ಮ ಜಿಲ್ಲೆನಲ್ಲಿ ಆಸ್ ಆನ್ ಡೇಟ್ ಇದೆ ಅದು ಪ್ರತಿದಿನ ಕೂಡ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಯಾರಿಗೆ ಸೆಕೆಂಡ್ ಡೋಸ್ ಕೊಟ್ಟದ 9 ತಿಂಗಳು ಮುಗಿದ ನಂತರ ಅದು ಎಡಿಷನ್ಸ್ ಆಗ್ತಾ ಹೋಗ್ತಿರುತ್ತೆ ಸೊ ನಮ್ಮ ಎಲ್ಲ
ಪಿಎಚ್ಸಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತಾಲೂಕ್ ಹಾಸ್ಪಿಟಲ್ನಲ್ಲಿ ಇವತ್ತು ಬೂಸ್ಟರ್ ಡೋಸ್ ಕೊಡೋ ಕಾರ್ಯಕ್ರಮ ನಾವು ಆಗಲೇ ಚಾಲನೆ ಕೊಟ್ಟಿದ್ದೀವಿ, ನಡೀತಾ ಇದೆ. ಅದಲ್ಲದೆ ನಾವು ಕೂಡ ಏನು ಮಾಡಿದ್ದೀವಿ, ಸೆಕೆಂಡ್ ಡೋಸು ನಮ್ಮಲ್ಲಿ ಸುಮಾರು 85,000 ಜನದ್ದು ಡ್ಯೂ ಇದೆ. ಸೊ ಅದನ್ನು ಕೂಡ ಇವತ್ತು ಮತ್ತು ನಾಳೆ ಅಭಿಯಾನ ಟೈಪ್ ಮಾಡಬೇಕು. ಜಿಲ್ಲೆನಲ್ಲಿ ಯಾರಿಗೆಲ್ಲ ಡ್ಯೂ ಇದೆ ಸೆಕೆಂಡ್ ಡೋಸು, ಅದನ್ನು ಸ್ಪೆಷಲ್ ಡ್ರೈವ್ ಥರ ತೊಗೊಂಡು ನಮ್ಮ ಜಿಲ್ಲೆನಲ್ಲಿ ನಾವು ಅದನ್ನು ಕೂಡ ಸ್ಯಾಚುರೇಟ್ ಮಾಡಲಿಕ್ಕೆ ಎಲ್ಲ ಕ್ರಮ ವಹಿಸಿದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಕೂಡ ನಾವು ಇವತ್ತು ನಾಳೆ ಅದನ್ನು ನಾವು ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಎಕ್ಸ್ಟ್ರಾ ಸೆಷನ್ ಸೈಟ್ಸ್ನ ಮಾಡಿದ್ದೀವಿ. ಇದನ್ನು ಜನ ಯೂಸ್ ಮಾಡಿಕೊಂಡು ಅವ್ರಿಗೆ ಸೆಕೆಂಡ್ ಡೋಸ್ ಡ್ಯೂ ಇದ್ದರೆ ತಕ್ಷಣ ಹಾಕೊಳ್ಳಿಕ್ಕೆ ಇಷ್ಟ ಹಾಕಿಸ್ಕೊಡಿ ಅಂತೇಳಿ ಕೇಳ್ಕೊಳ್ತೀನಿ. ಬಿಕಾಸ್ ಈಗ ಕೊರೋನಾ ಸ್ಟೇಟಸ್ ನೋಡಿದರೆ ಗೊತ್ತಾಗುತ್ತೆ, ಪ್ರತಿದಿನ ಹಿಂದಿನ ದಿನ ಏನಾಗುತ್ತೆ ಅದರದ್ದು ಡಬಲ್ ಬರ್ತಾ ಇದೆ ನೆಕ್ಸ್ಟ್ ಡೇ. ಸೊ ಹಾಗಾಗಿ ಜನರು ಈ ಲಸಿಕೀಕರಣ ಏನಿದೆ ಮೇಳಗಳನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾದ ಇಂದಿರಾ ಆರ್ಕಬಾಡೆ, ಜಿಲ್ಲಾ ಆಸ್ಪತ್ರೆಯ ವೈದ್ಯರು, ಆರೋಗ್ಯ ಮತ್ತು ಮುಂಚೂಣಿ ಕಾರ್ಯಕರ್ತರು ಹಾಗೂ ಸಿಬ್ಬಂದಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋವಿಡ್ ನಿಯಂತ್ರಣಕ್ಕೆ ನಡೆಯುತ್ತಿರುವ ಉಚಿತ ಲಸಿಕಾ ಅಭಿಯಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಸಾಗಿದೆ. ಅರ್ಹ ಆರೋಗ್ಯ ಮತ್ತು ಮುಂಚೂಣಿ ಕಾರ್ಯಕರ್ತರು ಹಾಗೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಕೋವಿಡ್ ಮುನ್ನೆಚ್ಚರಿಕೆ ಡೋಸ್ ಲಸಿಕೆ ಪಡೆಯಬೇಕೆಂದು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ನಾಗರಾಜ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ದೇವನಹಳ್ಳಿಯ ಪಟ್ಟಣದಲ್ಲಿರುವ ಲಯನ್ಸ್ ಕ್ಲಬ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕೋವಿಡ್-19 ಮುನ್ನೆಚ್ಚರಿಕಾ ಡೋಸ್ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 9,419 ಫಲಾನುಭವಿಗಳಿಗೆ ಕೋವಿಡ್ ಮುನ್ನೆಚ್ಚರಿಕಾ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಭಾರತ ದೇಶವು ಕೋವಿಡ್ ವಿರುದ್ಧ ಸಮರ್ಥವಾಗಿ ಹೋರಾಡುತ್ತಿದ್ದು, ದೇಶದ ಜನತೆಗೆ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಎಂದರಲ್ಲದೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ ಮುಂಚೂಣಿ ಕಾರ್ಯಕರ್ತರು ಮತ್ತು ಕೋಮಾರ್ಬಿಟಿ ಹೊಂದಿರುವ ಹಿರಿಯ ನಾಗರಿಕರು ಮುನ್ನೆಚ್ಚರಿಕೆ ಲಸಿಕೆ ಪಡೆಯಬೇಕು ಎಂದು ಹೇಳಿದರು. ಎಲ್ಲ ನಾಗರಿಕ ಬಂದಿದೆ, ಇಷ್ಟೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ಇದೊಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಇವತ್ತು ಹೊರಡಿಸಿದೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳ ಆಸ್ಪತ್ರೆಗಳಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರಾರಂಭೋತ್ಸವವನ್ನು ನೀಡಬೇಕು ಅನ್ನೋ ಒಂದು ಸುತ್ತೋಲೆ ಮೇರೆಗೆ ಇವತ್ತು ನಾವು ಕೂಡ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಸರ್ಕಾರದ ಉದ್ದೇಶ ಇಷ್ಟೇ. ಈಗಾಗಲೇ ನಮ್ಮ DHO ಜಿಲ್ಲಾ ಆಡಳಿತ ಅಧಿಕಾರಿಗಳು ಈಗಾಗಲೇ ಎಲ್ಲವನ್ನು ಕೂಡ ಬಹಳ ಸಂಕ್ಷಿಪ್ತವಾಗಿ ತಮ್ಮದೆ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಕೋವಿಡ್ ಲಸಿಕೆ ಅಭಿಯಾನ ಕಾರ್ಯ ವೇಗವಾಗಿ ಸಾಗಿದ್ದು, ಈಗಾಗಲೇ ಸುಮಾರು 150 ಕೋಟಿ ಡೋಸ್ ಲಸಿಕೆ ನೀಡುವುದು ಅಸಾಮಾನ್ಯ ಸಾಧನೆ ಎಂದರಲ್ಲದೆ, ಸಂಭಾವ್ಯ 3ನೇ ಅಲೆ ಹಾಗೂ ಒಮಿಕ್ರಾನ್ ವೈರಾಣುವನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ವಾರಾಂತ್ಯ ಕರ್ಫ್ಯೂಗೆ ಜಿಲ್ಲೆಯ ಜನತೆ ಸಹಕರಿಸಿದ್ದಾರೆ ಎಂದರು. ಆರೋಗ್ಯ ಅಧಿಕಾರಿಗಳು ಹಾಗೆ ಮುಂಚೂಣಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು, 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಬೂಸ್ಟರ್ ಡೋಸನ್ನು ಅವ್ರಿಗೆ ನೀಡ್ತಕ್ಕಂಥ ಸರ್ಕಾರದ ಸೂಚನೆ ಈಗಾಗಲೇ ಇದೆ. ಅದರಲ್ಲಿ 9 ತಿಂಗಳು ಆಗಿರಬೇಕು ಅಂತೇಳಿ ಅದೊಂದು ಕೂಡ ಕಂಡೀಷನ್ ಇದರಲ್ಲಿದೆ. 9 ತಿಂಗಳು ಆಗಿರಬೇಕು, ಅಂಥವ್ರಿಗೆ ಮಾತ್ರ ಹಿರಿಯ ನಾಗರಿಕರಿಗೆ ಈ ಒಂದು ಲಸಿಕೆ ನೀಡುವಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಬಹಳ ಸರಳವಾಗಿ, ಯಾಕೆಂದರೆ ಈಗಾಗಲೇ 3ನೇ ಅಲೆ ಪ್ರಾರಂಭ ಆಗಿದೆ, ನಮಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ನಿನ್ನೆ ಒಂದೇ ದಿವಸ ಸುಮಾರು 12,000 ಪ್ರಕರಣಗಳು ಕೂಡ ಪತ್ತೆಯಾಗಿದ್ದಾವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ 329 ಪ್ರಕರಣಗಳು ಆಗಿದ್ದಾವೆ. ಈ ದೇವನಹಳ್ಳಿ ಕೂಡ ನಿನ್ನೆ 17 ಬಂದಿದೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ಕೋವಿಡ್ ಸೋಂಕು ದೇಶ ಮತ್ತು ರಾಜ್ಯ ಮಾತ್ರವಲ್ಲದೆ ವಿಶ್ವವನ್ನೇ ಆವರಿಸಿಕೊಂಡಿದ್ದು, ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಉದಾಸೀನತೆ ತೋರದೆ ಸರ್ಕಾರ ಕಾಲಕಾಲಕ್ಕೆ ನೀಡುವ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದರು. ಕೊಟ್ಟ ಇಂಜೆಕ್ಷನ್ 9 ತಿಂಗಳ ನಂತರ ದೇಹದಲ್ಲಿ ಆದ ಬೆಳವಣಿಗೆಗಳನ್ನು ಗಮನಿಸಿ 3ನೇ ಅಲೆಯಿಂದ ತಪ್ಪಿಸಿಕೊಳ್ಬೇಕು ಅಂತೇಳಿ ಮೊದಲನೇದಾಗಿ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಈ ಬೂಸ್ಟರ್ ಡೋಸನ್ನು ಕೊಡ್ತಾ ಇದ್ದೀರಿ. ಅದಾದ ನಂತರ
ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಈ ಬೂಸ್ಟರ್ ಡೋಸ್ ಅನ್ನು ಕೊಟ್ಟು ಅವರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಈಗಾಗಲೇ ದೇವನಹಳ್ಳಿ ತಾಲೂಕಲ್ಲಿ ಒಂಬತ್ತು ತಿಂಗಳ ನಂತರ ಅಂದರೆ ಮೊದಲನೇ ವ್ಯಾಕ್ಸಿನ್ನು ಎರಡನೇ ವ್ಯಾಕ್ಸಿನ್ನು ಒಂಬತ್ತು ತಿಂಗಳ ನಂತರ ಸುಮಾರು 3400 ಜನಕ್ಕೆ ಈ ಕೋವ್ಯಾಕ್ಸಿನ್ ಅನ್ನು ನಮ್ಮ ತಾಲೂಕಿನಲ್ಲಿ ಕೊಡಬೇಕಾಗ್ತದೆ ಬೂಸ್ಟರ್ ಡೋಸ್ ಅನ್ನು ಇದು ಈ ಒಂದು ಡೋಸ್ ಅನ್ನು ಪಡೆದು ಆರೋಗ್ಯದ ಹಿತದೃಷ್ಟಿಯಿಂದ ಅದರ ಒಂದು ಈ ಸೌಭಾಗ್ಯವನ್ನು ಪಡೆದು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಏನು ಈ ತಾಲೂಕಿನ ಜನ ಈಗಾಗಲೇ ಮೂರನೆಯಲ್ಲೇ ಶುರುವಾಗಿದೆ ಶನಿವಾರ ಏನು ಪಾಸಿಟಿವ್ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಅಪರ ಜಿಲ್ಲಾಧಿಕಾರಿ ವಿಜಯ ಜಿಲ್ಲಾ ಆರೋಗ್ಯಾಧಿಕಾರಿ ತಿಪ್ಪೇಸ್ವಾಮಿ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಕುಮಾರ್ ಮತ್ತಿತರರು ಹಾಜರಿದ್ದರು ಡಿಸಿ ಶಂಕರ್ ಅಮುಕ್ ಟಿವಿ ದೇವನಹಳ್ಳಿ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನೀಡಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮೀನಾಮೇಷ ಎಣಿಸುತ್ತಿರುವುದು ಎಷ್ಟರ ಮಟ್ಟಿಗೆ ನ್ಯಾಯ ರೈತ ಸಂಕಷ್ಟದಲ್ಲಿರುವಾಗ ಚಲ್ಲಾಟವಾಡಿ ರೈತರ ಬದುಕಿಗೆ ನೇರವಾಗಿ ಕೊಳ್ಳಿ ಇಡುತ್ತಿದ್ದಾರೆ ಹೀಗೆಂದು ರೈತ ಸಂಘದ ಅಧ್ಯಕ್ಷ ಗುಂಡಾಪುರದ ಲೋಕೇಶ್ ಗೌಡ ಗೌರಿಬಿದನೂರಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಿಂದೂ ಸಂಘಟನೆಯಿಂದ ನಗರದ ಹೊರವಲಯದಲ್ಲಿರುವ ಕೃಷಿ ಮಾರುಕಟ್ಟೆ ಸಮಿತಿ ಸಂಕೀರ್ಣದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ಕಳೆದ 2 ತಿಂಗಳ ಹಿಂದೆ ಭತ್ತ ರಾಗಿ ಜೋಳ ಬೆಳೆ ಖರೀದಿಗೆ ಕೇಂದ್ರ ಪ್ರಾರಂಭ ಮಾಡಿರುವುದಾಗಿ ಜಿಲ್ಲಾಧಿಕಾರಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಇವರಿಗೆ ಸೂಚನೆ ನೀಡಿದ್ದರು ಇವರು 2 ತಿಂಗಳಾದರೂ ಖರೀದಿ ಪ್ರಾರಂಭ ಮಾಡಿಲ್ಲ ಇದೀಗ ಕರ್ನಾಟಕ ರಾಜ್ಯ ಸಹಕಾರ ಮಾರುಕಟ್ಟೆ ಮಹಾಮಂಡಳಿಗೆ ತಿಳಿಸಿದ್ದಾರೆ ಇದು ರೈತರಿಗೆ ಗೊಂದಲವಾಗಿದೆ ಎಂದರು ಜಿಲ್ಲಾಧಿಕಾರಿಗಳು ಸುಮಾರು 2 ತಿಂಗಳ ಮುಂಚೆ ಒಂದು ಜಿಲ್ಲಾಡಳಿತದಲ್ಲಿ ಒಂದು ಸಭೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದರು ಮಾಡಿ ಭತ್ತ ರಾಗಿ ಮತ್ತು ಮೂಗು ಜೋಳ ಅಂತ ಆ ಮೂರನ್ನ ಖರೀದಿಗೆ ಒಂದು ಆದೇಶ ಮಾಡಿದ್ದಾರೆ ಆದೇಶ ಮಾಡಿ ಆ ಒಂದು ಆದೇಶವನ್ನು KSFC ಅಧಿಕಾರಿಗೆ KSFC ಯಾವುದು ನಮ್ಮ ಆಹಾರ ನಿಗಮ ಬೋರ್ಡ್ ಅವರು ಖರೀದಿ ಮಾಡಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ ಆದರೆ ಇವರು ಬ್ಯಾನರ್ ಕಟ್ಟಿರೋದು ಅಷ್ಟೇ ಬ್ಯಾನರ್ ಕಟ್ಟಿ ಇವ್ರು ಪ್ರೋಸೆಸ್ ಸ್ಟಾರ್ಟ್ ಮಾಡೋದು 1-1.5 ತಿಂಗಳಾಗಿದೆ ಈ ಜನವರಿ 1ನೇ ತಾರೀಕಿಂದ ನಾವು ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ತೀವಿ ಅಂತ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು ಆದರೆ ಇವತ್ತವರೆಗೂ ಆ ಖರೀದಿ ಕೇಂದ್ರ ಇನ್ನೇನು 1ನೇ ತಾರೀಕು ನಾವು ಪ್ರಾರಂಭ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ರು 1ನೇ ತಾರೀಕು ಅಂತ ರೈತರೆಲ್ಲ 1ನೇ ತಾರೀಕೆಲ್ಲ ದಾಖಲೆಗಳು ರಾಗಿ ಶಾಂಪಲ್ಲು ಎಲ್ಲ ತಂದು ಇಟ್ಕೊಂಡಿದ್ರು ತರ್ತಾಯಿದ್ರು ಈಗ ಏಕಾಏಕಿ ನಮ್ಮ ರಾಜ್ಯ ಸರ್ಕಾರನೋ ಜಿಲ್ಲಾಧಿಕಾರಿಗಳು ಈ ತಿಂಗಳು 28 ಡಿಸೆಂಬರ್ 28ನೇ ತಾರೀಕು ಕೃಷಿ ಮಾರುಕಟ್ಟೆ ಮಹಾಮಂಡಳಿ ಅಂತ ಒಂದು ಫೆಡರೇಷನ್ನೊಂದಿಗೆ ಹಸ್ತಾಂತರ ಮಾಡಿದ್ದಾರೆ ಇವ್ರು ಖರೀದಿ ಮಾಡಬಾರ್ದು ಆ ಒಂದು ಫೆಡರೇಷನ್ ಖರೀದಿ ಮಾಡಬೇಕಂತ ಕೋಲಾರ ಚಿಕ್ಕಬಳ್ಳಾಪುರ ಬಳ್ಳಾರಿ 3 ಜಿಲ್ಲೆಗಳನ್ನ ಅವ್ರಿಗೆ ಹಸ್ತಾಂತರ ಮಾಡಿದ್ದಾರೆ ಮತ್ತೆ ಇದೀಗ ಇವರು ಸಹ ಖರೀದಿ ಮಾಡುವುದರಲ್ಲಿ ವಿಳಂಬ ಧೋರಣೆ ಮಾಡುತ್ತಿದ್ದಾರೆ ಇದರಿಂದ ಸಂಕಷ್ಟದಲ್ಲಿರುವ ರೈತ ತಾನು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾನೆ ಖಾಸಗಿ ಕಂಪನಿಗೆ ಹೋದರೆ ಕೇವಲ 1,900 ರು ಖರೀದಿ ಮಾಡುತ್ತಾರೆ ಕೇಂದ್ರ ಸರ್ಕಾರ 3,375 ರು ಬೆಂಬಲ ಬೆಲೆ ಸೂಚನೆ ನೀಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಸುಮಾರು 1.5 ಎಕರೆ ಒಳಗೆ ಭತ್ತ ಬೆಳೆದಿದ್ದೀವಿ 40 ಕ್ವಿಂಟಲ್ ಆಗುತ್ತೆ ಸುಮಾರು 10 ಸಲ ಬಂದಿದ್ದೀನಿ ಏನೂ ರೆಸ್ಪಾನ್ಸ್ ಇಲ್ಲ ಇಲ್ಲಿ ತೆಗಿತೀವಿ ಓಪನ್ ಮಾಡ್ತೀವಿ ಕೌಂಟ್ರ್ ಅಂತ ಹೇಳ್ತಾರೆ ಅದಕ್ಕೇನು ನಮ್ಮ ಪರಿಹಾರನೇ ಇಲ್ದಿರ ಆಗಿದೆ ಸುಮ್ಮನೆ ಬೇಜಾರಾಗಿಬಿಟ್ಟು ನಮ್ಮ ತಾಲೂಕು ಅಧ್ಯಕ್ಷಿಗೆ ಈ ಥರ ಆಗ್ತಾ ಇದೆ ಈ ಥರ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಅಂತ ಕೇಳಿದಾಗ ಇಲ್ಲ ಸುಮ್ಮನೆ ನೋಡೋಣ ತಡೀರಿ ಇನ್ನೂ ಒಂದು 3-4 ದಿವಸ ಅಂದರು ಬಟ್ ಯಾರೂ ಬಂದಿಲ್ಲ ಇವತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಧರಣಿ ಕೂತ್ಕೊಂಡಿದ್ದೀವಿ ಅವ್ರು ಬಂದು ದಯವಿಟ್ಟು ಬೇಗ ಓಪನ್ ಮಾಡಬೇಕು ಅಂತ ಅಲ್ಲ ಮಾರ್ಕೆಟ್ ಬೆಲೆ ಏನಿದೆ ಭತ್ತದ್ದು ಭತ್ತದ ಮಾರ್ಕೆಟ್ ಬೆಲೆ 1,100-1,200 ಕೇಳ್ತಾರೆ ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ 1,950 ತೊಗೊಳ್ತೀವಿ ಅಂತ ರೈತರಿಗೆ ಆಸೆ ಅಲ್ವಾ ಕಷ್ಟಪಟ್ಟಿರ್ತೀವಿ ಏನೋ ಸಿಗುತ್ತೆ ಸ್ವಲ್ಪ ಕಾಸು ಅನಿಸಿಬಿಟ್ಟು ಕೊಡೋಣ ಅಂದರೆ ಇವೆಲ್ಲ ಮಧ್ಯವರ್ತಿಗಳು ದಲ್ಲಾಳಿಗಳಾಗಿ ಹಾಳಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಯಾರು ಕೇಳೋರು ಇಲ್ದಿರ ಆಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಸನತ್ ಕುಮಾರ್ ಹಸಿರು ಸೇನೆ ಸಂಘದ ಗೌರವ ಅಧ್ಯಕ್ಷ ಮುದ್ದು ಗಂಗಪ್ಪ ರಾಮಚಂದ್ರ ರೆಡ್ಡಿ ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ತುರ್ಬೇಕೆರೆ ತಾಲೂಕಿನ ಹುಲಿಕೆರೆ ಗ್ರಾಮ ಪಂಚಾಯಿತಿ ಮತ್ತು ವಿಶಿಷ್ಟ ಫೌಂಡೇಶನ್ ವತಿಯಿಂದ ಬೀಚನಹಳ್ಳಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಜಾಗೃತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕೀಲು ಮಂಡಿ ಕೈ ಕಾಲು ಸೊಂಟ ಇನ್ನಿತರ ಹಲವಾರು ಕಾಯಿಲೆಯ ಉಚಿತ ತಪಾಸಣೆಯನ್ನ ಬೀಚನಹಳ್ಳಿ ಸುತ್ತಮುತ್ತ ರೈತರುಗಳು ಸಾಲಾಗಿ ನಿಂತುಕೊಂಡು ಇದರ ಪ್ರಯೋಜನವನ್ನ ಪಡೆದುಕೊಂಡರು ನನ್ನ ಹೆಸರು ಶ್ರೇಯಸ್ ಅಂತ ನಾನು ಇವಾಗ 6 ಮಂತ್ ಬ್ಯಾಕು ಪ್ರಾಕ್ಟೀಸ್ ಮುಗಿಸ್ತೆ ಫಿಸಿಯೋಥೆರಪಿ ಬೇರೆ ಕಡೆ ಕ್ಯಾಂಪ್ ಮಾಡ್ತಾ ಇದ್ವು ನಾವು ಬೆಂಗಳೂರಲ್ಲೆಲ್ಲ ರೆಗ್ಯುಲರ್ ಆಗಿ ಮಾಡ್ತಿರ್ತೀವಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊತಾರೆ ಜನಗಳ ದುಡ್ಡಿರುತ್ತೆ ಫಿಸಿಯೋಥೆರಪಿ ಅಂದರೆ ದುಡ್ಡು ಬೇಕು ಅಂತಲೇ ಮನಸ್ಥಿತಿ ಇರುತ್ತೆ ಎಲ್ಲರಿಗೂ ಕಾಸ್ಟ್ಲಿ ಕೂಡ ಒಂದು ಆಗ ನಾವು 600-700 ಚಾರ್ಜ್ ಮಾಡ್ತೀವಿ ನಾವು ಹಳ್ಳಿಲಿ ಮಾಡಬೇಕು ನಮ್ಮೂರಲ್ಲಿ ಮಾಡಬೇಕು ಅಂತ ಅನಿಸಿದಾಗ ಫಸ್ಟ್ ಇಲ್ಲೇ ಮಾಡಬೇಕು ಅಂತ ಎಲ್ಲ ನಮ್ಮದೊಂದು ಟೀಮ್ ಇದೆ ವಿಶಿಷ್ಟ ಫೌಂಡೇಶನ್ ಅಂತ ನಮ್ಮದೇ ಒಂದು ಸ್ಥಾಪನೆ ಮಾಡಿ ಅದರಡಿಯಲ್ಲಿ ಜನಗಳಿಗೆಲ್ಲ ಈ ಥರ ಫ್ರೀ ಟ್ರೀಟ್ಮೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಮ್ಗೆ ಗೊತ್ತಿಲ್ಲ ಎಷ್ಟೊಂದು ಜನ ಬರ್ತಾರೆ ಏನು ಕತೆ ಅಂತ ನಾವು ಸಿಂಪಲಾಗಿ ಮಾಡಬೇಕಂತಲೇ ಮಾಡ್ಕೊಂಡಿತ್ತು ಎಲ್ಲ ಸಹಕಾರದಿಂದ ಚೆನ್ನಾಗಿ ಆಗ್ತಿದೆ ಗ್ರಾಮ ಪಂಚಾಯಿತಿ ಉಲೇಕರೆ ಗ್ರಾಮ ಪಂಚಾಯತ್ ಶಿವಕುಮಾರಣ್ಣಿಂದ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ PDO ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ದೊಡ್ಡ ಮಟ್ಟಕ್ಕೆ ಮಾಡೋ ಐಡಿಯಾ ಇದೆ ನೋಡೋಣ
ಇವತ್ತಿನ ದಿನ ನಮ್ಮ ಬೀಚನಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಫಿಸಿಯೋಥೆರಪಿ ಶಿಬಿರವನ್ನು ವಿಶಿಷ್ಟ ಫೌಂಡೇಶನ್ ಅವರು ವತಿಯಿಂದ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ರಾಜಶೇಖರ್ ಅವರ ಮಗ ಇಲ್ಲಿ ಅಲ್ಲೆಲ್ಲ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಬಂದು ನಮ್ಮ ಊರಿನಲ್ಲೇ ನಮ್ಮ ಜನಕ್ಕೇ ನಮಗೆ ಇವೆಲ್ಲ ಮಾಡಿಕೊಡ್ಬೇಕು ಅಂತ ಒಂದು ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಗೆ ಕೇಳ್ಕೊಂಡಾಗ ನಮ್ಮ ಗ್ರಾಮ ಪಂಚಾಯತಿಯವರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತು ರಜೆ ಇರೋದ್ರಿಂದ ಇಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಅನುಕೂಲವಾಗಲಿ ರೀತಿಯಲ್ಲಿ ಇವಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ತುಂಬ ಉಪಯುಕ್ತ ಆಗ್ತಾಯಿದೆ. ಈ ಥರ ಹೆಚ್ಚು ಹೆಚ್ಚಿನದಾಗಿ ನಮ್ಮ ಹಳ್ಳಿ ಜನ ನಮ್ಮ ರೈತರ ಮಕ್ಕಳುಗಳು ಡಾಕ್ಟ್ರಾಗಿ ಉಪಯೋಗ ಆದರೆ ಏನು ಅನುಕೂಲ ಅಂತಕ್ಕಂಥದ್ದು ನಮಗೆ ಇವತ್ತು ಗೊತ್ತಾಗ್ತಾ ಇದೆ. ಪ್ರತಿ ಹಳ್ಳಿ ಹಳ್ಳಿಗೂ ಹಳ್ಳಿ ರೈತರ ಮಕ್ಕಳುಗಳು ಪ್ರತಿಯೊಂದು ಐದು ಹಳ್ಳಿಗಾರ ಒಬ್ಬ ಡಾಕ್ಟ್ರ್ ನಮಗೆ ಬೇಕೇ ಬೇಕು ಅಂತವ ನಮಗೆ ಇವತ್ತು ಅನಿಸೈತೆ. ದಯಮಾಡಿ ಎಲ್ಲರೂ ಎಲ್ಲ ರೈತರೂ ಮಕ್ಕಳುಗಳಿಗೆ ಜಾಸ್ತಿಯಾಗಿ ವಿದ್ಯಾಭ್ಯಾಸನ ಕೊಡಿಸ್ಬೇಕು ಅಂತ ಈ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಹಾಗೆ ವಿಶಿಷ್ಟ ಫೌಂಡೇಶನಿಂದ ಬಂದಿರತಕ್ಕಂಥ ವೈದ್ಯಕೀಯ ವಿಭಾಗದವ್ರಿಗೆ ನನ್ನ ಕೃತಜ್ಞತೆಗಳನ್ನ ಹೇಳ್ತಾ ಇಷ್ಟೊಂದು ಯಶಸ್ವಿಯಾಗಿ ನಮ್ಮ ಗ್ರಾಮದಲ್ಲಿ ಅದರಾಗೂ ಇಷ್ಟೊಂದು ಥರ ಜನ ನಮಗೆ ಸಮಸ್ಯೆ ಲವ್ರೆ ಅಂತಕ್ಕಂಥದ್ದೇ ನಮಗೆ ತಿಳಿದಿರಲಿಲ್ಲ. ಈ ಶಿಬಿರದಲ್ಲಿ ಡಾಕ್ಟರ್ ಶ್ರೇಯಸ್, ಡಾಕ್ಟರ್ ಬಿಆರ್, ಡಾಕ್ಟರ್ ಸೋನಿಯಾ ದೇವಿ, ಡಾಕ್ಟರ್ ನಂದನ್, ಡಾಕ್ಟರ್ ಅಭಿಷೇಕ್, ಯತೀಶ್, ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಚ್ಬಿ ಶಿವಕುಮಾರ್ ಇತರರು ಭಾಗವಹಿಸಿದ್ದರು. ದಂಡಿನ್ ಶಿವರಾ ತಿಮ್ಮೇಗೌಡ, ಅಮೋಕ್ ಟಿವಿ, ತುರುವೇಕೆರೆ. ಎಸ್, ತುಮಕೂರು ನಗರದಲ್ಲಿ ದಿನ ಕಳೆದಂತೆ ಕಳ್ಳತನ ಕಾಮನ್ ಆಗಿದೆ ಕಣ್ರಿ. ಆದ್ರೆ ಹಾಡು ಹಗಲೇ ಅಟ್ಟಾಸ ಮೆರೆತಿದ್ದ ಕಳ್ಳರು ಕಳೆದ ರಾತ್ರಿ ಜಯನಗರದ 7, 8 ಹಾಗೂ 9ನೇ ಅಡ್ಡ ರಸ್ತೆಯಲ್ಲಿ ತನ್ನ ಕೈಚಳಕವನ್ನ ತೋರಿಸಿದ್ದಾರೆ. ಎಲ್ಲಿ ಅಂತೀರಾ, ಈ ಸ್ಟೋರಿ ನೋಡ್ಕೊಂಬನ್ನಿ. ಹೌದು, ನಗರದ ಮಾಜಿ ಶಾಸಕ ರಫೀಕ್ ಅಹಮದ್ ಮಗಳ ಮದುವೆಯಲ್ಲಿ ಕಳೆದ ತಿಂಗಳಿಂದಲೂ ಸಖತ್ ಬ್ಯುಸಿಯಾಗಿದ್ದಾರೆ. ಇದರ ಜೊತೆ ಅವರ ಮನೆಯ ಅಕ್ಕಪಕ್ಕದಲ್ಲಿ ಇರುವ ಸಂಬಂಧಿಕರು ಕೂಡ ಮದುವೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡ ಖದೀಮರು ಕಳೆದ ರಾತ್ರಿ ಮಾಜಿ ಶಾಸಕ ರಫೀಕ್ ಅಕ್ಕನ ಮನೆಗೆ ನುಗ್ಗಿ ಅಪಾರ ಮೌಲ್ಯದ ಒಡವೆ ಹಾಗೂ ಹಣ ದೋಚಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು 9ನೇ ಅಡ್ಡ ರಸ್ತೆಯಲ್ಲಿ ವಾಸವಾಗಿರುವ ಜೆಡಿಎಸ್ ಮುಖಂಡ ನರಸೇಗೌಡ ಕುಟುಂಬ ತನ್ನ ಮಗ ಶಬರಿಮಲೆಗೆ ಮಾಲೆ ಹಾಕಿರುವ ಹಿನ್ನೆಲೆ ಬೆಂಗಳೂರಿಗೆ ತೆರಳಿದ್ದಾರೆ. ಇದನ್ನೇ ಗಮನಿಸಿದ ಕಳ್ಳರು ಕಬ್ಬಿಣದ ಕಾಂಪೌಂಡ್ ಅನ್ನೇ ಭೇದಿಸಿ ಒಡವೆ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ರಾತ್ರಿ ತುಮಕೂರು ನಗರದ ಜಯನಗರದಲ್ಲಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಂದು 3 ಮನೆಯಲ್ಲಿ ಸರಣಿ ಕಳ್ಳತನ ಆಗಿದೆ. ರಫೀಕ್ ಅಹಮದ್ ನೆಂಟರು ರಿಲೇಟಿವ್ ಮನೇಲಿ ಒಂದು ಮನೆ 2 ಮನೆಯಲ್ಲಿನಾಗಿದೆ. ಮತ್ತು ನಮ್ಮ ಜನತಾಳ ಜಾತ್ಯತೀತ ಪಕ್ಷದ ಮುಖಂಡರಂತ ನರಸೇಗೌಡರ ಮನೇಲಿ ಸಹ ಕಳ್ತನಾಗಿದೆ. ಸುಮಾರು ಒಂದು 15 ಲಕ್ಷಕ್ಕೂ ಹೆಚ್ಚು ಒಡವೆಗಳನ್ನು ಮತ್ತು ನಗದನ್ನು ಸಹ ತೆಗೆದುಕೊಂಡಿರೋ ಮಾಹಿತಿ ಇದೆ. ಕಳ್ಳರು ಭಾಳ ಯಾಕಂದರೆ ಭಾಳ ಸಿಂಪಲ್ಲಾಗಿ ಹಿಂದೆಯಿಂದ ಡೋರ್ ಹೊಡೆದು ಕದಾಯ ಹೊಡೆದು ಹೋಗಿದ್ದಾರೆ. ಇದು ಇಲ್ಲಿ ಏನು ಗಸ್ತು ವ್ಯವಸ್ಥೆ ಇತ್ತು, ಅಕ್ಕಪಕ್ಕದವ್ರು ಏನು ಮಾಡ್ತಿದ್ರು ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ಯಾಕಂದರೆ ಪ್ರತಿಷ್ಠಿತ ಬಡಾವಣೆ ಯಾರು ಸ್ಕೊಂಡಾರು ಯಾರು ಎದ್ದು ಬರೋಲ್ಲ ಇಂಥ ಪರಿಸ್ಥಿತಿ. ಇದೊಂದು ಕಳ್ಳರು ಅಡ್ವಾಂಟೇಜ್ ಆಗಿದೆ. ನಾನು ಪೊಲೀಸ್ ವರಿಷ್ಠಾಧಿಕಾರಿ ಕೇಳ್ಕೊಂತೀನಿ, ದಯಮಾಡಿ ಗಸ್ತು ಹೆಚ್ಚಿಸಿ. ಈಗ ಎಲ್ಲ ಕಡೆ ಸಿ ಸಿ ಟಿ ವಿ ಇದೆ, ಸ್ಮಾರ್ಟ್ ಸಿಟಿಯಿಂದ ಎಲ್ಲ ಕಡೆ ಸಿ ಸಿ ಟಿ ವಿ ಹಾಕೊಂಡು ಹೋಗಿದ್ದಾರೆ. ದಯಮಾಡಿ ಆದಷ್ಟು ಬೇಗ ಕಳ್ಳರು ನೀಡಿರಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇದು ರಾತ್ರಿ ಹೊತ್ತಾಗಿರೋದು ಕಳ್ತನ. ಒಟ್ಟಾರೆ ಜಯನಗರ ಠಾಣಾ ಪೊಲೀಸ್ ಶ್ವಾನ ದಳ ಬೆರಳಚ್ಚು ತಂಡದೊಂದಿಗೆ ಆಗಮಿಸಿ ತನ್ನ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಜನಪ್ರತಿನಿಧಿಗಳ ಮನೆಗೆ ಈ ರೀತಿ ಆಗಬೇಕಾದ್ರೆ ಜನಸಾಮಾನ್ಯರ ಕತೆ ಏನು? ಮಾನ್ಯ ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾಡ್ರವರೇ ಹೀಗೆಂಬುದು ಜನರ ಪ್ರಶ್ನೆಯಾಗಿದೆ. ಕ್ಯಾಮರಾಮೆನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಎದೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.